ನಮಸ್ತೆ ಗೆಳೆಯರೆ. ಏನಿಲ್ಲ, ಆ ವೃಕ್ಷ ಉಪ್ಪಾರಪೇಟೆ ಹತ್ರ ಶಾಂತಲಾ ಸಿರ್ಕೌಸ್ ಪಕ್ಕದಲ್ಲಿ ಆ ವೃಕ್ಷ ಅಶ್ವತ್ಥ ವೃಕ್ಷದ ಮಾರಣ ಹೋಮ ನಡೆದಿದೆ. ಅದು ಕಡಾ ಖಂಡಿತವಾಗಿ ಹೇಳ್ತೀನಿ, ಅದು ಜೀವಂತ ಇದ್ದ ಮರ. ಅದರ ಬುಡದಲ್ಲಿ ನೋಡಿ ಹೊಸ ಚಿಗುರು ಬಂದಿರುವಂತಹ ಎಲೆಗಳು. ಅಂತ ಮರವನ್ನ ದಾರುಣವಾಗಿ ಕೊಲೆ ಮಾಡಲಾಗಿದೆ. ಕೆರೆಹಳ್ಳಿ ಮತ್ತು ಸಂಗಡಿಗರು ಆ ನಮ್ಮ ಅವನು ಸೂಲಿಬೆಲೆ ಮತ್ತು ಸಂಗಡಿಗರು ಅವನು ಕಿತಾಪತಿ ಮುತಾಲಿಕನ ಸಂಗಡಿಗರು ಆ ಮರವನ್ನು ದಾರುಣವಾಗಿ ಕೊಲೆ ಮಾಡಿದ್ದಾರೆ. ಆ ಮಾತಾಡಿದ್ರೆ ಸಾಕು, ಅಮ್ಮ ಅಕ್ಕ ಬೈತಾ ಇದ್ದಾರೆ. ಒಂದು ವಿಚಾರ ಹೇಳ್ತೀನಿ, ಈ ಮರದ ಕೊಲೆಯ ವಿಚಾರದಲ್ಲಿ, ಈ ಅಶ್ವತ್ಥ ಮರದ ಕೊಲೆಯ ವಿಚಾರದಲ್ಲಿ ಒಬ್ಬ ವೃಕ್ಷ ರಕ್ಷಕನಾಗಿ ಹೇಳ್ತಾ ಇದ್ದೀನಿ, ಒಬ್ಬ ಜ್ಯೋತಿಷಿಯಾಗಿ ಹೇಳ್ತಾ ಇದ್ದೀನಿ, ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಯಾವುದೇ ಶ್ರಾಪ ಆಗ್ತಿಲ್ಲ, ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಈ ಮರದ ಕೊಲೆಯ ವಿಚಾರದಲ್ಲಿ ಯಾವ ಯಾವ ರಾಜಕಾರಣಿಯಾಗಲಿ, ಯಾವ ಯಾವ ಅಧಿಕಾರಿಯಾಗಲಿ, ಯಾವ ಯಾವನ ಕೈವಾಡ ಇದೆಯೋ ಅವರೆಲ್ಲರೂ ಅದರ ಪ್ರತಿಫಲ ನೀವು ನೋಡ್ತೀರಿ. ಯಾಕಂದರೆ ಪ್ರಕೃತಿಯ ಪುತ್ರನಾಗಿ ನಾನು ಅನುಭವಿಸ್ತಾ ಇರೋ ಒಂದು ನೋಡಿ ಅನುಭವಿಸ್ತಾ ಇರೋ ಒಂದು ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ. ಆ ಮೆಜೆಸ್ಟಿಕ್ಕಲ್ಲಿ ಆ ಮರದ ಮಾರಣ ಹೋಮ ನಡೆದಿದೆ. ದೇವರ ಹೆಸರಲ್ಲಿ ಉದ್ಧಾರ ಮಾಡ್ತೀನಿ ಅಂತ ಒಳಗೋಗಿ ಆ ಜಗನ ಕಬ್ಜಾ ಮಾಡೋ ಉದ್ದೇಶ ಅನ್ಸುತ್ತೆ. ಆ ತುಂಬಿದ ಮರನ ಈ ಋತುಕಾಲ ನೋಡಿ, ಕಡಿಮೆ ಎಲೆ ಇರೋದು ನೋಡಿ, ಅವನ ಅರಣ್ಯಾಧಿಕಾರಿ ಗೋವಿಂದರಾಜು ದೇವರು ಬಾಲಾಜಿ ಹೆಸರಿಟ್ಕೊಂಡು ಅದನ್ನು ಕೊಲೆ ಮಾಡಿಸಿರೋದು. ಇದರ ಫಲ ನೀವು ಆ ಮರ ಎಷ್ಟು ನರಕ ಅನುಭವಿಸಿದೆಯೋ ಅಷ್ಟು ಅನುಭವಿಸಂಗಾಗುತ್ತೆ. ಯಾಕಂದರೆ ಇದು ಅನುಭವದ ಫಲ, ಯಾವುದೇ ಶ್ರಾಪ ಅಲ್ಲ. ಜ್ಯೋತಿಷಿಯಾಗಿ ಹೇಳ್ತಾ ಇದ್ದೀನಿ, ನನ್ನ ಹತ್ರ ಎಷ್ಟೋ ಜನ ರೈತರು ಬರ್ತಾರೆ ಮರ ಕಡ್ದಿರೋದ್ರ ಫಲ ಏನು ಅಂತ. ಇಷ್ಟೆಲ್ಲ ಹೇಳಿದ್ರು ಎಷ್ಟು ದುರಹಂಕಾರಿ ನಿಮಗೆ. ಇದರ ಬಗ್ಗೆ ಕಮೆಂಟ್ ಆಗ್ತಾ ಇದ್ದೀರಲ್ಲ ಕೆಟ್ಟದಾಗಿ, ಮರ ಕಡಿದ್ರು ಪರವಾಗಿಲ್ಲ, ಆ ಮರ ಸತ್ತೋಗಿದೆ ಅಂತ ಆ ಕಮೆಂಟ್ ಹಾಕೋವ್ರಿಗೂ ಇದು ಹಾವನ್ನ ಕೊಂದವರಿಗೆ, ಕೊಲ್ಲು ಅನ್ನೋರಿಗೆ, ಕೊಲ್ಲುವುದನ್ನು ನೋಡುವವರಿಗೆ ಹೇಗೆ ಕಟ್ಟಿಟ್ಟ ಬುತ್ತಿನೋ, ಈ ಕಮೆಂಟಲ್ಲಿ ಕೂಡ ನೀವು ಅವ್ರು ಮಾಡಿದ್ದು ಸರಿ ಅಂತ ಹೇಳಿದಿರಿ ಅಂದರೆ ಅದರ ಫಲ ನಿಮಗೆ ನೋಡುವಂಗಾಗುತ್ತೆ. ಬೇಕಾದರೆ ಇದು ಯಾವುದೇ ಒಂದು ಸತ್ಯವಾಗಲೂ ಮೂಢನಂಬಿಕೆ ಅಲ್ಲ, ಪ್ರಾಕೃತಿಕ ಅನುಭವ ಮಾತುಗಳು ಹೇಳ್ತಾ ಇದ್ದೀನಿ. ಅದನ್ನು ತಡ್ಕೊ, ದೇವರು ನಿಮಗೆ ಕ್ಷಮೆ ಮಾಡಲಿ. ನೀವು ಮಾಡಿರೋ ಕರುಣಾ ವಿಚಾರದಿಂದ ಹೇಳ್ತಾ ಇದ್ದೀನಿ, ನೀವು ಮಾಡಿರೋ ತಪ್ಪನ್ನು ದೇವರು ಬೇಕಾದರೆ ಕ್ಷಮಿಸಲಿ. ಆದರೆ ನಿಮಗೆ ಗೊತ್ತಿಲ್ಲ, ಪ್ರಕೃತಿ ಯಾರ ಮಾತು ಕೇಳೋದಿಲ್ಲ. ಯಾಕ್ರೋ ನಿಮಗೆ ಬೇಕಾಗಿತ್ತು ಈ ಪಜಿತಿ, ಅಷ್ಟೊಂದು ದುರಹಂಕಾರ ದುರಾಸೆ ಯಾಕೋ ಬೇಕಾಗಿತ್ತು. ಪಾಪಿಷ್ಟ್ರ ಯಾಕೋ ಕಡಿದ್ರಿ ಆ ಮರನ, ಎಷ್ಟು ಬಂಗಾರದಂಥ ಅಶ್ವತ್ಥ ವೃಕ್ಷ, ಥೂ ಮಣ್ಣು ಪಾಲು ಮಾಡಿಬಿಟ್ರಲ್ರು. ಆ ಶಾಂತಲಾ ಸಿಲ್ಕೌಸವರಾದರೂ ಅಡ್ಡ ಬರಬಾರ್ದ, ಅಲ್ಲಿ ಯಾರು ಮನುಷ್ಯರಿಲ್ವಾ, ಮರಪ್ರೇಮಿಗಳಿರಲಿಲ್ವಾ? ಎಂತಹ ದುಷ್ಟ ಕೆಲಸ ಮಾಡಿಬಿಟ್ಟ ಇವನು ಸೂಲಿಬೆಲೆ, ನಾಚಿಕೆ ಆಗಬೇಕು. ಏನು ಆಫೀಸ್ ಮಾಡಬೇಕಾಗಿತ್ತು ನಮ್ಮ ಮರ ಕೊಂದು ನಿನಗೆ? ಏ ಏನೋ ನಿಮ್ಮದು ರಾಷ್ಟ್ರ ರಕ್ಷಣಾ ವೇದಿಕೆ ಅಂತ ಇಟ್ಕೊಂಡು ಏನೋ ನಿಮ್ಮದು ಪಜೀತಿ, ಥೂ. ನೋಡಿ ಅವನು ವಾಚ್ ಮಾಡ್ತಾ ಇದ್ದೀನಿ, ರಾಷ್ಟ್ರ ರಕ್ಷಣಾ ಪಡೆ ಈಸ್ ವಾಚಿಂಗ್. ಶೇಮ್ಲೆಸ್ ಪರ್ಸನ್ಸ್, ಯು ಆರ್ ಯೂಸ್ಲೆಸ್ ಪೀಪಲ್, ನಾನ್ ಸೆನ್ಸ್, ಯು ಆರ್ ನೇಚರ್ ಎನಿಮೀಸ್, ಯು ಆರ್ ಡೆಸ್ಟ್ರಾಯಿಂಗ್ ದ ನೇಚರ್. ಕರೋನಾ ಈಸ್ ಕಮ್ಮಿಂಗ್ ಅಗೇನ್, ಯು ಪೀಪಲ್ ಡು ನಾಟ್ ಹ್ಯಾವ್ ಎನಿ, ಅಯ್ಯೋ ಕಾಮನ್ ಸೆನ್ಸ್ ಇಲ್ಲ ನಿಮಗೆ. ಭೂತಾನಲ್ಲಿ ನೋಡಿ ಕರೋನಾ ಇಲ್ಲ, ಎಷ್ಟು ನಮ್ಮ ಅರಣ್ಯಗಳಲ್ಲಿ ಕರೋನಾ ಇಲ್ಲ, ನಮ್ಮ ಜುನಾಗಢಲ್ಲಿ ನೋಡಿ ಕರೋನಾ ಇಲ್ಲ. ಯಾಕೆ ಹೇಳಿ, ಮರಗಳಿದೆ, ಇರೋ ಬರೋ ಮರಗಳನ್ನ ಬದುಕ. ಅದು ಕೆಂಪೇಗೌಡರು, ಕೆಂಪೇಗೌಡರು ಪೂಜೆ ಮಾಡಿರುವಂಥ ವನ ಕಣೋದು. ಕೆಂಪೇಗೌಡರಲ್ಲಿ ಅಶ್ವತ್ಥ ವೃಕ್ಷ ನೋಡಿ ನಾಗಾರಾಧನೆ ಮಾಡಿದರು. ಅದೆಂಗೂ ಮನ್ಸು ಬಂತು, ಇಷ್ಟೊಂದು ಹಗಲು ದೊರಡೆ ಮಾಡ್ತಾ ಇದ್ರಲ್ರು ನೀವು. ಥೂ, ಆ ಸೆಂಟ್ರಲಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆ ಪ್ರಧಾನಿ. ಇವತ್ತು ಪಾಕಿಸ್ತಾನವನ್ನು ಯುದ್ಧ ಇಲ್ಲದೆ ಮಂಡಿ ಇರೋ ಹಂಗೆ ಮಾಡಿರೋವಂಥ ಆ ಪ್ರಧಾನಿ ಮುಂದೆ ಅವರ ಹೆಸರಿಗೆ ಕಳಂಕ ಅಲ್ರಿನ್ರು ನೀವು. ಕರ್ನಾಟಕದಲ್ಲಿ ಧರ್ಮದ ಹೆಸರಲ್ಲಿ ಬಂದು ಧರ್ಮಕ್ಕೆ ಅಧರ್ಮ ಮಾಡ್ತಾ ಇದ್ರಲ್ಲ ನಾಚಿಕೆಗೆಟ್ಟವರೇ, ಏನೋ ಇದು ಅಸಹ್ಯದವ್ರು ನೀವು. ಹೊಟ್ಟೆ ಸಂಕಟ ಆಗ್ತಾ ಇದೆಯಲ್ರು. ಒಬ್ಬ ಅರಣ್ಯಾಧಿಕಾರಿ ಕೂಡ ರೆಸ್ಪಾಂಡ್ ಮಾಡ್ತಿಲ್ಲ, ಫೋನ್ ಎತ್ತುತ್ತಾ ಇಲ್ಲ.
ಏ ಅರಣ್ಯಾಧಿಕಾರಿಗಳ, ಇದರ ಫಲ ನೀವು ಅನುಭವಿಸ್ತೀರಿ, ಯಾಕೆ ಗೊತ್ತಾ, ಇದು ಶಾಪ ಅಲ್ಲ, ನಿಮಗೆ ಗೊತ್ತೇ ಇಲ್ಲ ಪ್ರಕೃತಿ ಹೇಗೆ ನಿಮಗೆ ತೊಂದರೆ ಕೊಡುತ್ತೆ ಅಂತ. ಅದರ ಥೂ ಶೇಮ್ಲೆಸ್ ಪೀಪಲ್, ಥೂ ನಾನ್ ಸೆನ್ಸ್, ವಾಟ್ ಈಸ್ ದಿಸ್ ಗೋಯಿಂಗ್ ಆನ್, ಥೂ. ಧನ್ಯವಾದ ಅಹೋರಾತ್ರ.